ಸಂಜೆ ಆಗಿದೆ. ನಾನೀಗ ಹುಲ್ಲು ತೆಗೆಯೋ ಕೆಲಸಕ್ಕೆ ಹೊರಟಿದ್ದೇನೆ. ಇಲ್ಲಿ ಎರಡನೇ ಕೊಯ್ಲು ಅಡಿಕೆ ಹಾಕ್ಲಿಕ್ಕೆ ಅಂಗಳ ರಿಪೇರಿ ಆಗಿರಲಿಲ್ಲ, ಹಾಗೆ ಅದ್ರನ್ನ ಸರಿ ಮಾಡುವ. ಸ್ವಲ್ಪ ಹುಲ್ಲಿದೆ, ಅದರನ್ನೆಲ್ಲ ತೆಗ್ದಿನ ಈಗ ಸರಿ ಮಾಡಬೇಕಂತ ಹೊರಟದ್ದು. ಬಿಸಿಲಿರುವಾಗ ಬೆಳಿಗ್ಗೆ ಹೊತ್ತು ಬಿಸಿಲಿರ್ತದೆ, ಈಗ 5 ಗಂಟೆ ಎಲ್ಲ ಕಳೆದಿದೆ. ಹಾಗೆ ಆ ಹುಲ್ಲು ತೆಗೆಯುವ ಕೆಲಸ ಮಾಡ್ತೇನೆ, ನೀವು ಆಮೇಲೆ ನೋಡಿ. ಆ ವಿಡಿಯೋ ನಾನು ಶೇರ್ ಮಾಡ್ತೇನೆ. ನಾನೀಗ ಮೆಷಿನಿಗೆ ಆಯಿಲ್ ಮಿಕ್ಸ್ ಮಾಡಿದ ಪೆಟ್ರೋಲ್ ಹಾಕ್ತಾ ಇದ್ದೇನೆ. ಆನ್ ಮಾಡಿದೆ. ಈಗ ನಾನು ಹುಲ್ಲು ತೆಗೆಯುವ ಕೆಲಸ ಮಾಡ್ತಾ ಇದ್ದೇನೆ, ಅಂಗಳ ಒಂದು ಕ್ಲೀನ್ ಮಾಡ್ತಾ ಇದ್ದೇನೆ. ಇದಾದಮೇಲೆ ಅಲ್ಲಿ ಮನೆ ಸೈಡಲ್ಲಿ ಮೇಲೆ ಸಹ ಹುಲ್ಲಿದೆ, ಅದರನ್ನು ಕ್ಲೀನ್ ಮಾಡಲಿಕ್ಕಿದೆ. ಹಾಗೆ ಒಮ್ಮೆ ಕೆಲಸ ಒಂದೇ ದಿನ ಅಂತ ಮಾಡೋದಿಲ್ಲ ನಾನೇ ಮಾಡುವಾಗ, ಹಾಗೆ ಅದರನ್ನು ಇನ್ನೊಮ್ಮೆ ಮಾಡೋದು. ಒಂದು ವಾರ ಬಿಟ್ಟು ಯಾವಾಗ ಮಾಡಬೇಕಂತ ಆಗ್ತದೆ ಆವಾಗ ಮಾಡ್ತೇನೆ ಹೋಗಿ ಅಲ್ಲಿ ಕೆಲಸ. ಹಾಗೆ ಇದರನ್ನೆಲ್ಲ ಕ್ಲೀನ್ ಆದರೆ ಸುಲಭ ಆಗ್ತದೆ. ಇನ್ನೀಗ ಅವರು ಬರಲಿಕ್ಕೆ ಮುಂಚಿನ ದಿವಸ ಅಂತ ಮತ್ತೆ ತುಂಬ ಕೆಲಸ ಆಗ್ತದೆ, ಕೆಲಸದವರೆಲ್ಲ ಬರ್ಲಿಕ್ಕಾಗುವಾಗ ಹೊರಟುಕೊಂಡ್ರೆ. ಧೂಳು ಸಹ ಹೇಳ್ತದೆ ನೋಡಿ ಅಲ್ಲಿ ತುಂಬ, ಅಂದರೆ ನಮ್ಮ ಅಂಗಳದಲ್ಲಿ ಹೊಯಿಗೆ ಹೇಳುವ ತುಂಬ ಹೇಳ್ತದೆ ಅಲ್ಲೆಲ್ಲ. ಅಂಗಳ ಆ ಸೈಡಿಂದ ನೀರು ಬರುವಾಗೆಲ್ಲ ಬಂದೆಲ್ಲ ಅಲ್ಲಿ ನಿಂತುಕೊಂಡಿದೆ. ಹಾಗೆ ಅಡಿಯಿಂದ ಅಂತ ನಾನು ನಿಜ ತೆಗೀತಾ ಇರಲಿಲ್ಲ, ಅದೆಲ್ಲ ಧೂಳು ಹಾರ್ತಾ ಉಂಟು ತುಂಬ ಅಲ್ಲಿ. ಒಂದು ಅಂದರೆ ಕಲ್ಲು ಕೆತ್ತುವಾಗ ಧೂಳು ಬರುವಾಗೆ ಬರ್ತಾ ಇದೆ ಆ ಜಾಗದಲ್ಲಿ. ತುಂಬ ಹೊಯಿಗೆ ಧೂಳು ಬಂದು ಅಲ್ಲಿ ನಿಂತುಕೊಂಡಿತ್ತು. ಮಿಷಿನ್ ಮನೆಯಲ್ಲೇ ಇದ್ದರೆ ನಮಗೆ ಹೀಗೆ ಬೇಕಾದಾಗ ಹುಲ್ಲು ತೆಗೀಲಿಕ್ಕೆಲ್ಲ ಆಗ್ತದೆ. ಆದರೆ ಅದರ ರಿಪೇರಿ ಆವಾಗವಾಗ ಬರ್ತದೆ. ಈಗ ಇದಕ್ಕೆ ವರ್ಷ ಸಹ ತುಂಬ ಆಯಿತು. ರಿಪೇರಿ ಮಾಡಿ ಅಲ್ಲಿ ಅವರು ಮಾಡುವಾಗ ಸರಿ ಇರ್ತದೆ, ವಾಪಸ್ ಇಲ್ಲಿಗೆ ತಂದಾಗ ವಾಪಸ್ ಹಾಗೇನೋ ಸಣ್ಣ ಸಮಸ್ಯೆ ಎಲ್ಲ ಆಗ್ತದೆ ಅದರಲ್ಲಿ. ಹಾಗೆ ತುಂಬ ಸಲ ಕೊಂಡೋಗಿ ಬರಬೇಕಾಗೆಲ್ಲ ಬರ್ತದೆ. ಈಗ ಸ್ವಲ್ಪ ದಿನ ಆಯಿತು, ಏನೂ ಆಗಿರಲಿಲ್ಲ. ಮತ್ತು ಅದರ ಕ್ಯಾಪ್ ನೋಡಿ, ಆ ರೋಪ್ ಎಲ್ಲ ಹಾಕ್ತೇವೆ ನೋಡಿ, ಅಲ್ಲಿ ಮುಚ್ಚಳ ಹಾಕುವ ಅದೆಲ್ಲ ಹೋಗ್ತದೆ ಮಾತ್ರ ತುಂಬ. ತೋಟದಲ್ಲೆಲ್ಲ ತುಂಬ ಹುಲ್ಲು ತೆಗೆದಾಗ ಒಂದೆರಡು ಸಲ ಇಡೀ ತೋಟದ್ದು ತೆಗೆದ್ರೆ ಅದು ಸಹ ಹೋಗ್ತದೆ. ಮುಂಚಿನ ಕ್ವಾಲಿಟಿ ಇಲ್ಲ ಅದು ಏನು ಸಹ ಈಗಿನದ್ದು. ಮೊದಲಿನದ್ದೆಲ್ಲ ಸ್ವಲ್ಪ ಸಮಯ ಬರ್ತಾ ಇತ್ತು ಈ ಮಿಷನ್ ತಂದ ಟೈಮಿನದ್ದು, ಈಗ ಸರಿಯಾದ್ದು ಸಿಗ್ತಾ ಇಲ್ಲ ಅದಕ್ಕೆ. ಹಾಗೆ ಆವಾಗವಾಗ ಹೋಗಬೇಕಾಗಿ ಬರ್ತದೆ ಎಡೆಯಲ್ಲಿ ಕೆಲಸ. ಅರ್ಜೆಂಟ್ ಇದ್ದರೆ ಆವಾಗಲೇ ಹೋಗೋದು, ಇಲ್ಲದಿದ್ದರೆ ಸಂಜೆ ಮತ್ತು ಹೋಗಿ ಆಮೇಲೆ ನೆಕ್ಸ್ಟ್ ಡೇ ಹೋಗಿ ತಕ್ಕೊಂಡು ಬರೋದು. ಅಲ್ಲಿ ಒಂದೊಂದು ಸಲ ಹೋದ ಕೂಡಲೇ ಸಿಗೋದು ಕೂಡ ಇಲ್ಲ ಅದು. ತುಂಬ ಇದೆ ಮಿಷಿನ್ ಅಂತ ಆವಾಗಲೇ ಮಾಡಿ ಸಹ ಕೊಡೋದಿಲ್ಲ ಅವರು, ಒಮ್ಮೊಮ್ಮೆ ಕೊಡ್ತಾರೆ ಅಷ್ಟೇ. ನಮ್ಮನ್ನು ಪರಿಚಯ ಆಗಿದೆ ತುಂಬ ಸಲ ಹೋಗಿ ಅಲ್ಲಿ. ಹಾಗೆ ಹುಲ್ಲು ತೆಗೆದು ನೋಡಿ ಇಲ್ಲೆಲ್ಲ ಆಯ್ತು. ಈಗ ಗುಡಿಸಿದಾಗ ಕ್ಲೀನ್ ಕಾಣ್ತದೆ, ಮತ್ತು ಕೆಲವೊಂದು ಗಟ್ಟಿ ಹುಲ್ಲು ಸಿ ಎಲ್ಲ ಹೋಗಿರಲಿಲ್ಲ ಅಲ್ಲಿ. ಹಾಗೆ ನೋಡಿ ಇಲ್ಲೆಲ್ಲ ಹುಲ್ಲು ತೆಗೀತಾ ಇದ್ದೇನೆ. ತುಂಬ ಬಲ್ಲೆ ಹಾಗೆ ಕಾಣ್ತಾ ಇತ್ತು ಅಲ್ಲಿ ಆ ಸೈಡಲ್ಲೆಲ್ಲ. ಇದೀಗ ರೋಡ್ ಸೈಡಲ್ಲಿ ತೆಗೀತಾ ಇರೋದು ನಾನು ನಮ್ಮ ಕಂಪೌಂಡಿಂದ ಹೊರಗೆ. ಹಾಗೆ ಬೆಲ್ಟ್ ನಂದು ಹಳತ್ತು ಹಾಳಾಗಿತ್ತು, ಹಾಗೆ ಹೊಸ್ತು ತಕ್ಕೊಂಡು ಬಂದದ್ದು. ಇದು ಸ್ವಲ್ಪ ಹೈಟ್ ಇರುವವರಿಗೆ ಸರಿಯಾದಿತ್ತು, ನನಗೆ ಆಗ್ತಾ ಇರಲಿಲ್ಲ ಅಷ್ಟು ಸರಿಯಾದು. ಕೆಳಗೆ ಹೋಗಿ ಮೆಷಿನ್ ನಿಂತ್ಕೊಂಡಿತ್ತು, ಹಾಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಅದು ಬೆಲ್ಟ್ ಬೇಕಾದಾಗೆ ಸಿಗುವುದೇ ಇಲ್ಲ. ಒಮ್ಮೆ ಫಸ್ಟ್ ಬಂದದ್ದೆಲ್ಲ ಬೆಲ್ಟ್ ಸರಿ ಇತ್ತು, ಇವಾಗಿದೆಲ್ಲ ಸರಿಯಾಗಿ ಸಿಗ್ತಾ ಇಲ್ಲ ಅದರ ಬೆಲ್ಟ್ಗಳೆಲ್ಲ. ಅಲ್ಲೆಲ್ಲ ತುಂಬ ಬಲ್ಲೆ ಇದೆ, ಹುಲ್ಲು ಆ ಸೈಡ್ ಹೋಗಲಿಕ್ಕೆ ಆಗ್ತಾ ಇರಲಿಲ್ಲ. ಅಲ್ಲಿ ಹುಲ್ಲಿನ ಎಡೆಯಲ್ಲಿ ಏನಿದೆ ಅಂತ ಸಹ ಗೊತ್ತಾಗ್ತಾ ಇರಲಿಲ್ಲ. ಹಾಗೆ ಅಲ್ಲೇ ಸಿಗುವಷ್ಟು ಸೈಡಿನದ್ದನ್ನು ತೆಗೆದುಕೊಂಡು ಹೋದ್ದು ನಾನು ಹುಲ್ಲು. ಇಷ್ಟೆಲ್ಲ ನೋಡಿ ಅಂಗಳ ಕ್ಲೀನ್ ಆಯಿತು ನೋಡಿ.
ಇದರಿಂದ ಹೆಚ್ಚು ನಾವು ಕ್ಲೀನ್ ಮಾಡಿದ್ರೂ ಮಳೆ ಬಂದಾಗ ವಾಪಸ್ ಹುಲ್ಲು ಬರ್ತದೆ. ನಮ್ಮ ಅಂಗಳದಲ್ಲಿ ಇಡೀ ಗರಿಕೆ ಹುಲ್ಲಿದೆ, ಮತ್ತೆ ಇನ್ನೊಂದು ಯಾವುದೋ ಒಂದು ಗಟ್ಟಿ ಟೈಪಿನ ಹುಲ್ಲಿದೆ, ಅದರ ನನಗೆ ಹೆಸರು ಗೊತ್ತಿಲ್ಲ. ಹಾಗೆ ನಾವು ತುಂಬ ಕ್ಲೀನ್ ಮಾಡೋದು ಅಂತ ಕೊಟ್ಟಲ್ಲಿ ಮಣ್ಣು ಕೆಲಸದವರ ತೆಗೆಸಲಿಕ್ಕೆ ಕೆಲಸಕ್ಕೂ ಯಾವಾಗಲೂ ಇಲ್ಲ, ಬರೋದು ಕಷ್ಟ ಹೇಳುವಾಗೆಲ್ಲ. ಹಾಗೆ ಹೀಗೆ ಮಿಷನಲ್ಲಿ ಇಷ್ಟೊಂದು ಕ್ಲೀನ್ ಆದರೆ ಇನ್ನೊಮ್ಮೆ ಚಂದ ಧೂಳನ್ನು ಮಣ್ಣನ್ನೆಲ್ಲ ಗುಡಿಸಿ ಕ್ಲೀನ್ ಮಾಡಿದ್ರೆ ಆಯಿತು. ಮತ್ತು ಹೀಗೆ ಕೃಷಿಯಲ್ಲಿ ನಾವು ಚಂದ ಕ್ಲೀನ್ ಮಾಡಿಕೊಂಡು ಅಂಗಳವನ್ನು ಆ ಥರ ಮುಂಚೆ ಹಾಗೆ ಎಲ್ಲ ಮಾಡ್ತಾ ಇತ್ತು, ಈಗ ಆ ಥರ ಯಾರು ಅಷ್ಟು ಮಾಡೋದಿಲ್ಲ. ಮತ್ತು ಕೆಲವು ಜನ ಇಂಟರ್ಲಾಕು ಅದು ಇದು ಎಲ್ಲ ಹಾಕ್ತಾರೆ ಸ್ಲ್ಯಾಬ್ ಕಲ್ಲೆಲ್ಲ, ನಾವು ಹಾಗೇನು ಹಾಕಿಲ್ಲ. ಈಗ ಅಂಗಳವೇ ಇದೆ ನಮ್ದು, ಈಗ ದೊಡ್ಡದಿದೆ ಅಂಗಳ, ಇಂಟರ್ಲಾಕ್ ಎಲ್ಲ ಈಗ ನಮ್ಮಿಂದ ಹಾಕುವಾಗಿಲ್ಲ. ಹಾಗೆ ನೋಡಿ, ನಾನು ಆ ಟರ್ಪಲು ಅಲ್ಲಿ ಆ ಸೋಲಾರ್ನ ಇದಕ್ಕೆ ಟರ್ಪ್ ತಾಗದಾಗೆ ಮಾಡಿದ್ದೇನೆ, ಅದರದು ಹರಿದಿದೆ, ಇನ್ನದ್ರನ್ನು ಬೇರೆ ಹಾಕಿಸ್ಲಿಕ್ಕಿದೆ. ಬೇಕಷ್ಟು ಜಾಗ ಆಯ್ತು, ಈಗ ಇನ್ನು ಇದ್ರನ್ನು ಗುಡಿಸುವ ಕೆಲಸ ಇದೆ. ಇದರನ್ನು ಬೆಳಿಗ್ಗೆ ಟೈಮಲ್ಲಿ ಗುಡಿಸೋದು, ಇನ್ನು ಸಂಜೆ ಟೈಮಲ್ಲಿ ಆದರೆ ತುಂಬ ಧೂಳು ಹಾರ್ತದೆ. ಈಗ ಹುಲ್ಲು ತೆಗೆಯುವಾಗ ಕೂಡ ತುಂಬ ಧೂಳು ಹಾರ್ತಾ ಇತ್ತು. ಇಲ್ಲಿ ನೋಡಿ, ಎದುರುಗಡೆಯು ತುಂಬ ಹುಲ್ಲಿತ್ತು ಇಲ್ಲೆಲ್ಲ, ಈ ತೆಂಗಿನ ಮರದ ಸೈಡಲ್ಲೆಲ್ಲ. ಅದರನ್ನು ಸ್ವಲ್ಪ ಎಲ್ಲ ತೆಗೆದೆ, ಅಲ್ಲೇ ಹೋಗಲಿಕ್ಕೆ ಕಷ್ಟ ಇದೆ, ಅಲ್ಲಿ ನಿಂತುಕೊಂಡು ಹುಲ್ಲು ತೆಗಿಲಿಕ್ಕೆ ಲೆವೆಲ್ ಆಗಿ ಎಲ್ಲ ಇಲ್ಲ ಆ ಜಾಗ. ಮತ್ತು ಸಪೂರ ಆಗಿದೆ ಅದು, ಇಲ್ಲಿ ನಮ್ಮ ಜಾಗದ ಗಡಿ ಆಗ್ತದೆ ಇದು. ಹಾಗೆ ಅಲ್ಲಿಯೂ ಸ್ವಲ್ಪ ತೆಗೆದೆ ಎಲ್ಲ ಹುಲ್ಲನ್ನು, ಇನ್ನು ಇದರನ್ನೆಲ್ಲ ಚೆನ್ನಾಗಿ ಅಲ್ಲಿಂದ ಎಲ್ಲ ಕ್ಲೀನಾಗಿ ತೆಗಿಬೇಕಲ್ಲ. ಈಗ ನೋಡಿ, ಬಿದ್ದುಕೊಂಡೆಲ್ಲ ಇದೆ ನೋಡಿ ಸೈಡಲ್ಲೆಲ್ಲ. ಇದರನ್ನೆಲ್ಲ ಒಂದು ಚಂದ ತೆಗೆದು ಬಿಟ್ಟರೆ ಕ್ಲೀನ್ ಆಗ್ತದೆ ಮನೆ ಸುತ್ತ, ಮನೆ ಎದುರುಗಡೆ. ಇಲ್ಲೂ ಹಾಗೆ, ರೋಡ್ ಸೈಡಲ್ಲೂ ಹಾಗೆ ನೋಡಿ, ಇಲ್ಲೆಲ್ಲ ಹುಲ್ಲಿತ್ತು. ನಾನು ಮೊನ್ನೆಯಿಂದ ತೆಗಿಬೇಕಂತ ತೆಗಿಲಿಕ್ಕೆ ಆಗಿರಲಿಲ್ಲ ನನಗೆ, ಕ್ಲೀನ್ ತೆಗೆದೆ ಇಲ್ಲೆಲ್ಲ. ಕಳೆದ ವರ್ಷ ನಾನೆಲ್ಲ ಕೈಯಲ್ಲೇ ಹುಲ್ಲು ಕತ್ತಿಯಲ್ಲಿ ಮಾಡಿ ತೆಗೆದಿದ್ದೆ, ಈ ಸಲ ಮಿಷನಲ್ಲಿ ತೆಗೆದೆ ಬಂದು ಸೀದಾ. ತುಂಬ ಮರದ ಎಲೆಗಳೆಲ್ಲ ಬಿದ್ದುಕೊಂಡಿದೆ ನೋಡಿ, ಒಣಗಿದ ಎಲ್ಲ ಕ್ಲೀನ್ ಮಾಡಿದೆ ನಮ್ಮ ಸೈಡ್. ನಮ್ಮ ಸೈಡಲ್ಲಿ ನಾವೇ ಕ್ಲೀನ್ ಇಟ್ಟುಕೊಂಡ್ರೆ ಅಷ್ಟಾದರೂ ಆಗ್ತದೆ, ಯಾವಾಗಲೂ ಹೆಚ್ಚಾಗಿ ನಾನೇ ತೆಗೀತಾ ಇರ್ತೇನೆ ಇಲ್ಲೆಲ್ಲ. ಖುಷಿ ಆಗ್ತದೆ ನನಗೆ, ನಾನೇ ಮಾಡಿದ ಕೆಲಸದಲ್ಲಿ ತೃಪ್ತಿ ಇದೆ. ನಾವೀಗ ಒಂದು ಕೆಲಸಕ್ಕೆ ಬಂದವರ ಹತ್ರ ಹೇಳಿದರು, ನಾವು ಹೇಳಿದ ಹಾಗೆ ನಮಗೆ ಆಗುದು ಸಹ ಇಲ್ಲ, ಕೂಡಿದಷ್ಟು ಸಮಯ ಮಾಡುದು, ಆಮೇಲೆ ಅದ್ದ ಆಮೇಲೆ ಇವತ್ತಿನ ಇವತ್ತಿನ ದಿನ ಒಂದು ನೋಡಿಕೊಳ್ಳೋದು, ಆಮೇಲೆ ಅದನ್ನು ಆಮೇಲೆ ನೋಡಿಕೊಂಡ್ರೆ ಆಯ್ತಂತ ನನ್ನ ಅಭಿಪ್ರಾಯ. ಇಲ್ಲ ಇನ್ನೂ ಆಗಿಲ್ಲ ಹುಲ್ಲೆಲ್ಲ ತೆಗೆದು, ಅದರನ್ನೆಲ್ಲ ಇನ್ನೊಮ್ಮೆ ತೆಗಿಬೇಕು. ಈಗ ಅಡಿಕೆ ಹಾಕುವ ಜಾಗ ಒಂದು ಸರಿಯಾಗಿ ಆಯಿತು ನಮಗೆ. ಖುಷಿ ಆಗ್ತದೆ ಮಾತ್ರ ನನಗೆ, ನಾನು ಮಾಡಿದ ಕೆಲಸವನ್ನು ನನಗೆ ನೋಡುವಾಗ. ನಾನು ಹಾಗೆ ಇಲ್ಲಿ ಹೊರಗಡೆ ಕಂಪೌಂಡಿಂದ ಹೊರಗೆ ಹುಲ್ಲು ತೆಗೀತಾ ಇದ್ದೆ ಸ್ವಲ್ಪ ಹೊತ್ತು ಮೊದಲು, ಆಗ ಓಟಿನ ಪ್ರಚಾರದವರು ಬಂದ್ರು ಅಲ್ಲಿ. ಅಂದರೆ ನಂಗೆ ಗೊತ್ತೇ ಆಗಲಿ, ನನ್ನ ಹತ್ತಿರ ಬರುವ ತನಕ ಈ ಸೌಂಡಿಗೆ ನನಗೆ ಗೊತ್ತೇ ಆಗಿರಲಿಲ್ಲ. ಒಂದು 10-25 ಜನ ಮೇಲೆ ಇದ್ರ ಅನ್ನಿಸ್ತದೆ ಅದರಲ್ಲಿ. ಮತ್ತು ನಾನು ಅಲ್ಲಿ ರೋಡು ಸಪುರ, ಅವರ ಎಡೆಯಿಂದ ಹೇಗೋ ಮತ್ತೆ ಮಿಷನ್ ಆಫ್ ಮಾಡಿ ಒಳಗೆ ಬಂದೆ. ಒಂಥರ ಆಯಿತು ನಂಗೆ ಅಷ್ಟು ಜನ ಇದ್ದ ಕಾರಣ, ಅವರು ನನ್ನನ್ನು ಆಶ್ಚರ್ಯದಲ್ಲಿ ನೋಡ್ತಾ ಇದ್ರು. ಹಾಗೆ ಮತ್ತೆ ಒಳಗೆ ಬಂದೆ, ಕಾಗದ ಕೊಟ್ಟರು, ಹೋದರು. ಮತ್ತೆ ವಾಪಸ್ ನಾನು ನನ್ನ ಕೆಲಸ ಮಾಡಲಿಕ್ಕೆ ಹೊರಟೆ. ನಂದಂದರೆ ಕೆಲಸ ಕಂಪ್ಲೀಟ್ ಆಗಿರಲಿಲ್ಲ ಹುಲ್ಲು ತೆಗೆಯೋದು ಇಲ್ಲಿ ಅಂಗಳದ ಸೈಡಲ್ಲೂ ಸಹ. ನಾನು ಅದು ಬಿಟ್ಟು ಇನ್ನು ಸ್ವಲ್ಪ ಮೊದಲು ಹೊರಗೆ ತೆಗೆದು ಒಳಗೆ ಬಂದು ತೆಗೀತೇನಂತ ಹೊರಗೆ ಹೋದ್ದು. ಹಾಗೆ ಮತ್ತೆ ಬಂದು ಇಲ್ಲಿ ಒಳಗೆ ಸ್ವಲ್ಪ ತೆಗೆದೆ. ಇನ್ನೂ ಇದೆ ನಮ್ಮ ಮನೆ ಸೈಡಲ್ಲಿ, ಮೇಲೆ ಎಲ್ಲ ಸ್ವಲ್ಪ ತುಂಬ ಹುಲ್ಲಿದೆ ಅಲ್ಲಿ, ಅದರನ್ನು ತೆಗಿಬೇಕು. ಬಿಸಿಲು ಹೊತ್ತಲ್ಲಿ ಕಷ್ಟ ಆಗ್ತದೆ, ಹುಲ್ಲು ತಾಗಿದ್ರೆ ತುಂಬ ತುರಿಸ್ತದೆ, ಮತ್ತು ಬಿಸಿಲಿಗೆ ಇನ್ನೂ ಜಾಸ್ತಿ ತುರಿಸ್ತದೆ ಹುಲ್ಲು ತೆಗೆಯುವಾಗ. ಅದಕ್ಕೋಸ್ಕರ ನಾನು ಈ ಒಂದು ಶರ್ಟ್ ಸಹ ಹಾಕಿಕೊಂಡು ತೆಗೀತಾ ಇರೋದು. ಅಷ್ಟಾದರೂ ಸೆಕೆ ಆಗೋದಕ್ಕೂ ಒಳ್ಳೆಯದಾಗ್ತದೆ ಕಾಟನ್ ಶರ್ಟ್ ಹಾಕ್ಕೊಂಡ್ರೆ ಅಂತ. ಹಾಗೆ ಅವರು ನನ್ನನ್ನೇ ನೋಡ್ತಾ ಇದ್ದಾರೆ, ಆ ಮಾತೇ ಅಡಿಲ್ಲ, ಸುಮ್ಮನೆ ನೋಡ್ತಾ ಇದ್ದಾರೆ. ಎಂತ ಕ್ಲೀನಿಂಗಾ ಅಂತ ಕೇಳಿದರು ನನ್ನ ಹತ್ರ. ಹೌದು ಅಂತ ಹೇಳಿದೆ. ಮತ್ತು ನಮ್ಮ ನಮ್ಮ ರೋಡ್ ಸೈಡ್ ನಾವೇ ಮಾಡಿಕೊಂಡ್ರೆ ಅಷ್ಟಾದರೂ ರೋಡು ಎಲ್ಲ ಕ್ಲೀನ್ ಇರ್ತದೆ, ಯಾರೂ ಮಾಡೋದಿಲ್ಲ ಹಾಗೆ ಹೆಚ್ಚು. ಎಲ್ಲ ಅವರೇ ಮಾಡಲಿ, ಪಂಚಾಯತಿನವರಂತ ಇರ್ತಾರೆ ಸುಮ್ಮನೆ. ಆದರೆ ನಮ್ಮ ರೋಡ್ ಸೈಡ್ ನಾನು ಹೆಚ್ಚಾಗಿ ನಾನೇ ಮಾಡಿಕೊಂಡಿರ್ತೇನೆ. ಇವತ್ತು ಕಂಡದ್ದು ಒಳ್ಳೆಯದಾಯಿತು, ನಾನೇ ಮಾಡ್ತೇನೆ ನಮ್ಮ ಸೈಡು ಅಂತ ಹೇಳಿದರು. ಎಲ್ರಿಗೂ ನಂಬಿಕೆ ಇರಲಿಕ್ಕಿಲ್ಲ ನಾನು ತೆಗೀತೇನಂತ ಹೇಳಿದರೆ. ಹಾಗೀಗ ಕಂಡ ಕಾರಣ ಗೊತ್ತಾಗ್ತದಲ್ಲ ಹೌದು ಇವರೇ ಮಾಡೋದಂತ.
ಹಾಗೆ ಗೊತ್ತಾದ್ದು ಒಳ್ಳೇದಾಯ್ತು ಅಂತ ಸಹ ಅನಿಸ್ತು ನನಗೆ. ನಾನು ಕೆಲಸ ಇದೆ ಹೀಗೆಲ್ಲ ಹೇಳಿದರೆ ಎಂತ ಕೆಲಸ ಇರ್ತದೆ ಅಪ್ಪ ಅಂತ ಹೇಳುವವರಿಗೂ ಸಹ ನೋಡಿದರೆ ಗೊತ್ತಾಗ್ತದೆ ನೋಡಿ, ಕೆಲಸ ಮಾಡೋದಾವುದು, ಸುಮ್ಮನೆ ವಿಡಿಯೋ ಮತ್ತು ಹಾಕುವುದು ಅಥವಾ ಸುಮ್ಮನೆ ಹೇಳ್ತಾ ಇರೋದು ಇವಳಂತ ಸಹ ಯಾರಿಗೂ ಆಗಲಿಕ್ಕಿಲ್ಲ. ಹಾಗೆ ನಾಲ್ಕು ಜನ ನೋಡಿದರೆ ಹಾಗೆ ಒಂದು ಖುಷಿ ಆಯಿತು ನನಗೆ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹತ್ರದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. It's not a game, it's a rage team.